ಪ್ರಿಯರಾದವರೆ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ನಾವು ಬಂದಿದ್ದೇವೆ. ಈ ತಿಂಗಳು ಹೇಗಿರುತ್ತದೆ, ಯಾವ ಆಶೀರ್ವಾದ ಇಟ್ಟಿದ್ದಾರೆ, ಯಾವ ವಾಗ್ದಾನ ಇಟ್ಟಿದ್ದಾರೆ ಎಂಬುದನ್ನು ಅರಿಯಲು ನೀವು ಆಸಕ್ತಿಯಿಂದ ಇರಬಹುದು. ಆದರೆ ನಾನು ನಿಂತು ಮಾತನಾಡುತ್ತಿರುವಂತಹ ಸ್ಥಳ ಬಹಳ ಮುಖ್ಯವಾದ ಸ್ಥಳ. ಯೆರೂಸಲೇಮ್ನಲ್ಲಿ ಚಿಯೋನ್ ಬೆಟ್ಟದಲ್ಲಿ ಮೇಲಂತಸ್ತಿನ ಮುಂದೆ ನಿಂತು ಮಾತನಾಡುತ್ತಾ ಇದ್ದೇನೆ. ನೀವು ನೋಡುತ್ತಾ ಇದ್ದೀರಲ್ಲ, ಇದುವೇ ಅಪ್ಪರ್ ರೂಮ್, ಮೇಲಂತಸ್ತು. ನಾವು ಸತ್ಯವೇದದಲ್ಲಿ ಓದುತ್ತೇವೆ, ಯೇಸುಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಪಸ್ಕಾ ಭೋಜನ ಮಾಡಿದ ಸ್ಥಳ. ಅದೊಂದು ದೊಡ್ಡ ಕೊಠಡಿ, ಅದರಲ್ಲಿ ಬಹಳ ಮಂದಿ ಕೂರಬಹುದು. ಆ ಕೊಠಡಿಯಲ್ಲೇ ಸುಮಾರು 120 ಮಂದಿ ಕುಳಿತು ಪ್ರಾರ್ಥನೆ ಮಾಡುವಾಗ ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ ಪಂಚಾಶತಮ ದಿನದಲ್ಲಿ ಪರಿಶುದ್ಧ ಆತ್ಮನು ಅಗ್ನಿಮಯವಾದ ನಾಲಿಗೆಗಳಂತೆ ಬಂದು ತುಂಬಿಸಿದ ಒಂದು ಸ್ಥಳ. ಆ ಒಂದು ಶಬ್ದವನ್ನು ಕೇಳಿದಾಗ ಸಾವಿರಾರು ಜನರು ಬಂದು ಈ ಒಂದು ಸ್ಥಳದಲ್ಲಿಯೇ ಸೇರಿರಬಹುದು. ಆಗ ಪೇತ್ರನು ಆ ಮೇಲಂತಸ್ತಿನಲ್ಲಿ ನಿಂತುಕೊಂಡು ಈ ಸಾವಿರಗಟ್ಟಲೆ ಜನರಿಗೆ ಒಂದು ಪ್ರಸಂಗ ಮಾಡುತ್ತಾನೆ. ಅದು ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ ಇದೆ. ಆ ಒಂದು ಪ್ರಸಂಗವನ್ನು ಕೇಳಿ 3000 ಜನರು ಮನ ತಿರುಗಿ ರಕ್ಷಿಸಲ್ಪಡುತ್ತಾರೆ. ಇದುವೇ ಮೊದಲ ಒಂದು ಸಭೆಯು ಸ್ಥಾಪಿಸಲ್ಪಟ್ಟ ಒಂದು ಸ್ಥಳ. ಮೊದಲನೆಯದಾಗಿ 3000 ಜನ ರಕ್ಷಿಸಲ್ಪಟ್ಟ ಒಂದು ಸ್ಥಳ. ಪೇತ್ರನು ಆ ಮೇಲಂತಸ್ತಿನಲ್ಲಿ ನಿಂತುಕೊಂಡು ಮೊದಲ ಪ್ರಸಂಗವನ್ನು ಮಾಡಿದ ಸ್ಥಳ. ಆ ದಿನಗಳಲ್ಲಿ ಅಲ್ಲಿ ನಿಂತು ಮಾತನಾಡುವುದಕ್ಕೆ ಅದಕ್ಕೆ ಜಾಗ ಇದ್ದಿರಬಹುದು. ಈಗ ಅದನ್ನೆಲ್ಲ ಮುಚ್ಚಿ ಆ ರೂಮನ್ನು ಸಂರಕ್ಷಿಸುತ್ತಾ ಇದ್ದಾರೆ. ಅಲ್ಲಿ 150 ಜನಕ್ಕಿಂತ ಹೆಚ್ಚಿನ ಜನ ಕೂರಬಹುದು, ಅಷ್ಟು ದೊಡ್ಡ ಕೊಠಡಿ. ಆದ್ದರಿಂದ ಇಲ್ಲೇ ಮೊದಲ ಒಂದು ಸಭೆ ರೂಪಿಸಲ್ಪಟ್ಟ ಒಂದು ಸ್ಥಳ. ಇಲ್ಲಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಒಂದು ವಾಗ್ದಾನ ವಾಕ್ಯ, ಏಷಾಯ 10ನೇ ಅಧ್ಯಾಯ 27ನೇ ವಾಕ್ಯ. ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ, ಹೂಡಿದ ನೊಗವು ಕುತ್ತಿಗೆಯಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ದ ಯೋಕ್ ವಿಲ್ ಬಿ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ದಿ ಅನಾಯಿಟಿಂಗ್. ಅಭಿಷೇಕದಿಂದ ನೊಗ ಮುರಿಯಲ್ಪಡುವುದು. ಅವರು ಎಂಬುದಾಗಿ ಯಾರನ್ನು ಸೂಚಿಸುತ್ತಿದೆ? ಅದು ಪಿಶಾಚನು, ನಮ್ಮ ಶತ್ರುವಾಗಿರುವ ಸೈತಾನನು. ಅವನು ನಮ್ಮ ಬೆನ್ನಿನ ಮೇಲೆ ಹೊರೆಗಳನ್ನು ಇಡುವನು, ನಮ್ಮನ್ನು ದಾಸರನ್ನಾಗಿ ಮಾಡುವನು, ನೊಗವನ್ನು ಇಡುತ್ತಾನೆ. ಅದು ಅನೇಕ ವಿಧದ ನೊಗ, ಕೆಲವರ ಮೇಲೆ ಪಾಪ ಎಂಬ ನೊಗ, ಕೆಲವರ ಮೇಲೆ ವ್ಯಾಧಿ ಎಂಬ ನೊಗ, ಕೆಲವರ ಮೇಲೆ ಬಲಹೀನತೆ ಎಂಬ ನೊಗ, ಕೆಲವರ ಮೇಲೆ ಭಯ ಎಂಬ ನೊಗ, ಕೆಲವರ ಮೇಲೆ ಡಿಪ್ರೆಷನ್ ಎಂಬ ನೊಗ. ಈ ರೀತಿ ಹಲವು ವಿಧದ ಕಾರ್ಯಗಳು ಮನುಷ್ಯರಿಗೆ ವಿರೋಧವಾಗಿ ಮನುಷ್ಯರನ್ನು ದಾಸರನ್ನಾಗಿ ಮಾಡಲು, ಶ್ರಮೆ ಪಡಿಸಲು, ಕಷ್ಟಪಡಿಸಲು ಸೈತಾನನು ಮಾಡುವ ಒಂದೊಂದು ಕಾರ್ಯಗಳು ಒಂದು ನೊಗದ ರೀತಿಯಲ್ಲಿ. ಒಂದು ಎತ್ತಿನ ಗಾಡಿಯ ಮೇಲೆ ಹೋಗುವಾಗ ಆ ಎತ್ತಿನ ಮೇಲೆ ನೊಗವನ್ನು ಹೇರುತ್ತಾರಲ್ಲ, ಆಗ ಅದು ದಾಸತ್ವದೊಳಗೆ ಆಗುತ್ತದೆ. ಆ ಗಾಡಿ ಓಡಿಸುವವನು ಹೇಳುವಂತೆಯೇ ಅದು ಕಾರ್ಯ ಮಾಡುತ್ತದೆ. ಅದೇ ರೀತಿಯಾಗಿ ಸೈತಾನನು ನೊಗಗಳನ್ನು ಇಟ್ಟು ನಮ್ಮನ್ನು ದಾಸರನ್ನಾಗಿ ಮಾಡಿ ವೇದನೆ ಪಡಿಸುತ್ತಾನೆ. ಆ ನೊಗವನ್ನು ಮುರಿದು ನಮಗೆ ಬಿಡುಗಡೆಯನ್ನು ಕೊಟ್ಟು ಸಂತೋಷ ಪಡಿಸುವುದಕ್ಕಾಗಿಯೇ ಪರಿಶುದ್ಧಾತ್ಮನ ಅಭಿಷೇಕ. ಈ ಸ್ಥಳದಲ್ಲಿಯೇ ಅಭಿಷೇಕ ಇಳಿದದ್ದು. ನೀವು ಚೆನ್ನಾಗಿ ಗಮನಿಸಿ ನೋಡಿರಿ, ಪೇತ್ರ ಅಪೊಸ್ತಲರ ಜೀವಿತವನ್ನು ಏಸು ಸಂಗಡ ಇದ್ದಾಗ ಕೂಡ ಅವರೊಳಗೆ ಒಂದು ಹೆಮ್ಮೆ ಇತ್ತು, ಯಾರು ದೊಡ್ಡವನು ಎಂಬಂತ ಒಂದು ಹೆಮ್ಮೆ. ಗುಣುಗುಟ್ಟುವುದು ಇತ್ತು, ಒಬ್ಬರಿಗೆ ವಿರೋಧವಾಗಿ ಒಬ್ಬರು ಗುಣುಗುಟ್ಟುವಂಥದ್ದು. ಭಯ ಇತ್ತು, ಭಯಪಟ್ಟು ಅವರು ಏಸುವನ್ನು ಬಿಟ್ಟು ಓಡಿದರು. ಅವರೊಳಗೆ ಭಯ ಇತ್ತು. ಈ ರೀತಿ ಹಲವು ವಿಧದ ನೊಗಗಳು ಅವರ ಮೇಲೆ ಇದ್ದವು. ಆದರೆ ಪರಿಶುದ್ಧಾತ್ಮನು ಸುರಿಸಲ್ಪಟ್ಟು ಆ ನೊಗಗಳು ಮುರಿಯಲ್ಪಟ್ಟ ನಂತರ ಅಪೊಸ್ತಲ ಕೃತ್ಯಗಳಲ್ಲಿ ಅವರ ಜೀವಿತವನ್ನು ನೋಡಿದರೆ ಅವರಿಗೆ ಭಯವೇ ಇಲ್ಲ. ಯಾವಾಗಲೂ ಧೈರ್ಯ ಇತ್ತು, ಅವರು ಓಡಿ ಹೋಗಲಿಲ್ಲ. ಯಾವಾಗಲೂ ಧೈರ್ಯವಾಗಿ ನಿಂತು ಎದುರಿಸಿ ನಿಂತು ಸಾಧಿಸಿದ್ದನ್ನು ನೀವು ನೋಡಬಹುದು. ಆಗ ನೊಗವು ಮುರಿಯಲ್ಪಟ್ಟದ್ದರಿಂದ ಬಿಡುಗಡೆಯೊಟ್ಟಿಗೆ ಪರಿಶುದ್ಧಾತ್ಮನ ಶಕ್ತಿಯೊಟ್ಟಿಗೆ ಜಯಿಸಿ ಸಾಕ್ಷಿಯಾಗಿ ನಿಂತದ್ದನ್ನು ಸತ್ಯವೇದ ತಿಳಿಸುತ್ತದೆ. ನಿಮ್ಮ ಜೀವಿತದಲ್ಲಿ ಈ ಒಂದು ಅಭಿಷೇಕವು ಇಳಿಯಲಿದೆ, ನೊಗವು ಮುರಿಯಲ್ಪಡಲಿದೆ, ಒಂದು ಬಿಡುಗಡೆ ಉಂಟಾಗಲಿದೆ. ಈ ತಿಂಗಳು ಒಂದು ಬಿಡುಗಡೆಯ ತಿಂಗಳು, ನೊಗಗಳು ಮುರಿಯಲ್ಪಡುವ ಒಂದು ತಿಂಗಳು. ಸೈತಾನ ಯಾವುದೇ ನೊಗಗಳನ್ನು ಇಟ್ಟಿದ್ದರೂ ಪರಿಶುದ್ಧಾತ್ಮನು ಅದನ್ನು ಮುರಿದು ನಿಮ್ಮನ್ನು ಜಯದ ಹಾದಿಯಲ್ಲಿ ನಡೆಸುವನು. ಅದಕ್ಕಾಗಿ ಪ್ರಾರ್ಥಿಸೋಣವಾ? ನಿಮ್ಮ ಮೇಲೆ ಯಾವ ನೊಗವು ಇಡಲ್ಪಟ್ಟಿದೆ ಯೋಚಿಸಿ ನೋಡಿರಿ. ಭಯ, ಕಳವಳ, ಯಾವುದೋ ಒಂದು ಪಾಪ ಸ್ವಭಾವ, ಪಾಪದ ಗುಣ, ಒಂದು ಬಲಹೀನತೆ, ಒಂದು ಕಳವಳ, ಹಾಗೆ ನಿಮ್ಮ ಹೃದಯದಲ್ಲಿ ಕೈಯಿಟ್ಟುಕೊಳ್ಳಿ. ಅಭಿಷೇಕ ನನ್ನ ಮೇಲೆ ಇಳಿಯಲಿ ಎಂದು ಪ್ರಾರ್ಥನೆ ಮಾಡಿರಿ. ತಂದೆಯೇ, ನೊಗವನ್ನು ಮುರಿಯುವಂತ ಅಭಿಷೇಕದ ಶಕ್ತಿ
ನಿಮ್ಮ ಮಕ್ಕಳ ಮೇಲೆ ಇಳಿಯಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪರಿಶುದ್ಧಾತ್ಮನ ಅಗ್ನಿಯ ಬಲ ನಿಮ್ಮ ಮಕ್ಕಳ ಮೇಲೆ ಇಳಿಯಲಿ, ನೊಗಗಳೆಲ್ಲ ಮುರಿಯಲ್ಪಡಲಿ. ಬಲಹೀನತೆ, ವ್ಯಾಧಿ, ಭಯ, ಕಳವಳವನ್ನು ಉಂಟು ಮಾಡುವ ಸೈತಾನನ ನೊಗಗಳು ಏಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಏಸುವಿನ ನಾಮದಲ್ಲಿ ಆಮೇನ್, ಆಮೇನ್.